ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಎನ್ವಿ ಪಾಠಶಾಲೆಗೆ ಸ್ವಾಗತ. ಹಿಂದಿನ ವಿಡಿಯೋ ಪಾಠದಲ್ಲಿ ನಾವು 7ನೇ ತರಗತಿಯ ಇತಿಹಾಸದ ಮೊದಲ ಪಾಠವಾದ ಜಗತ್ತಿನ ಪ್ರಮುಖ ಘಟನೆಗಳು ಎಂಬ ಪಾಠದಲ್ಲಿನ ಕ್ರೈಸ್ತ ರಿಲಿಜನ್ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ವಿಡಿಯೋ ಪಾಠದಲ್ಲಿ ಇಸ್ಲಾಂ ರಿಲಿಜನ್ ಕುರಿತು ಅಭ್ಯಾಸ ಮಾಡೋಣ. ಈ ವಿಡಿಯೋ ಪಾಠ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎನ್ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇಸ್ಲಾಂ ರಿಲಿಜನ್, ಇಸ್ಲಾಂ ಧರ್ಮದ ಬಗ್ಗೆ ನೋಡೋಣ. ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರು. ಇವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಪೈಗಂಬರ್ ಎಂದರೆ ದೇವರ ಸಂದೇಶಗಳನ್ನು ಸಾರುವವರು ಎಂದರ್ಥ. ಅವರೇ ಪ್ರವಾದಿ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು. ಈ ಪಂಗಡಗಳಲ್ಲಿ ಒಗ್ಗಟ್ಟನ್ನೋದೇ ಇರಲಿಲ್ಲ. ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡದಾದ ಯಾತ್ರಾ ಕ್ಷೇತ್ರವಾಗಿತ್ತು. ಈ ಮೆಕ್ಕಾದಲ್ಲಿ ವಿಗ್ರಹದ ಆರಾಧನೆ ಅಂದರೆ ಮೂರ್ತಿ ಪೂಜೆ ರೂಢಿಯಲ್ಲಿತ್ತು. ಈಗ ಪ್ರವಾದಿ ಮೊಹಮ್ಮದ್ ರವರ ಜೀವನದ ಬಗ್ಗೆ ನೋಡೋಣ. ಪ್ರವಾದಿ ಮೊಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಇವರು ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ರು. ಮೊಹಮ್ಮದ್ ರವರು ಪ್ರಾರಂಭದಲ್ಲಿ ಅವರ ಚಿಕ್ಕಪ್ಪನ ಆಸರೆಯಲ್ಲಿ ಬೆಳೆದು ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮುಂದೆ ಖದೀಜಾ ಎಂಬ ಧನಿಕ ವಿಧವೆಯೊಬ್ಬಳು, ಅಂದರೆ ಖದೀಜಾ ಎಂಬ ಶ್ರೀಮಂತ ವಿಧವೆಯೊಬ್ಬಳು ಪ್ರವಾದಿಯವರನ್ನು ತನ್ನ ವ್ಯಾಪಾರದಲ್ಲಿ ಪ್ರತಿನಿಧಿಯಾಗಿ ನೇಮಿಸಿಕೊಳ್ತಾಳೆ. ಮುಂದೆ ಮೊಹಮ್ಮದ್ ರವರ ಸರಳತೆ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದಳು. ಪ್ರವಾದಿ ಮೊಹಮ್ಮದ್ ರವರ ಹೆಂಡತಿಯ ಹೆಸರು ಖದೀಜಾ. ತಮ್ಮ 40ನೆಯ ವಯಸ್ಸಿನಿಂದ ಮೊಹಮ್ಮದ್ ರವರು ಪ್ರಾರ್ಥನೆ ಧ್ಯಾನಗಳಲ್ಲಿ ಮಗ್ನರಾಗಿರುತ್ತಿದ್ದರು. ಕಾಲ ಸರಿದಂತೆ ದೇವರ ಸಂದೇಶಗಳನ್ನು ಸಾರಲು ಆರಂಭಿಸಿದರು. ಅಂತಹ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಇಸ್ಲಾಮಿನ ಮೂಲ ಗ್ರಂಥ, ಅದುವೇ ಕುರಾನ್. ಇದು ಅರಬಿಕ್ ಭಾಷೆಯಲ್ಲಿದೆ. ಇಸ್ಲಾಮಿನ ಮೂಲ ಗ್ರಂಥ ಯಾವುದೆಂದರೆ ಕುರಾನ್. ಇದು ಯಾವ ಭಾಷೆಯಲ್ಲಿದೆ ಅಂದರೆ ಅರಬಿಕ್ ಭಾಷೆಯಲ್ಲಿದೆ. ಇಸ್ಲಾಂ ಪದದ ಅರ್ಥ ಶರಣಾಗತಿ ಎಂದರ್ಥ. ಮುಸ್ಲಿಂ ಎಂದರೆ ಅಲ್ಲಾನಿಗೆ ಶರಣಾದವರು ಎಂದರ್ಥ. ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಯಿತು. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಪ್ರವಾದಿಯವರು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಕೂಡ ಬೆಳೆಯಿತು. ಹೀಗಾಗಿ ಪ್ರವಾದಿಯವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಗುತ್ತದೆ. ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜಿರಾಶೆಕೆ ಆರಂಭವಾಗುತ್ತದೆ. ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಏನು ಹೋಗ್ತಾರಲ್ಲ, ಆ ವರ್ಷವನ್ನು ನಾವು ಏನೆಂದು ಕರೆಯುತ್ತೇವೆ ಅಂದರೆ ಹಿಜಿರಾಶೆಕೆ ಎಂದು ಕರೆಯುತ್ತೇವೆ. ಮದೀನಾದಲ್ಲಿ ಜನರು ಪ್ರವಾದಿ ಮೊಹಮ್ಮದ್ರನ್ನ ಸ್ವಾಗತ ಮಾಡ್ತಾರೆ. ಮುಂದೆ ಪ್ರವಾದಿ ಮೊಹಮ್ಮದ್ರವರು ಮದೀನಾದಲ್ಲಿದ್ದುಕೊಂಡೇ ಮೆಕ್ಕಾವನ್ನು ಗೆದ್ದುಕೊಂಡರು. ಮೆಕ್ಕಾದಲ್ಲಿದ್ದ ವಿಗ್ರಹಗಳನ್ನು ತೆಗೆಸಿದ್ರು. ಅಲ್ಪಕಾಲದಲ್ಲಿಯೇ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮವನ್ನು ಹರಡುವಂತೆ ಮಾಡಿದ್ರು. ಕಾಬಾ ಮಂದಿರ ಮುಸಲ್ಮಾನರ ಪವಿತ್ರವಾದ ಯಾತ್ರಾ ಕ್ಷೇತ್ರವಾಗಿದೆ. ಈ ಕಾಬಾ ಮಂದಿರವಿರುವುದು ಮೆಕ್ಕಾದಲ್ಲಿ. ಈಗ ಇಸ್ಲಾಮಿನ ಬೋಧನೆಗಳ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೇದ್ದು, ಅಲ್ಲಾನ ಹೊರತು ಬೇರೆ ದೇವರಿಲ್ಲ. ಮೊಹಮ್ಮದ್ ರವರು ದೇವರ ಪ್ರವಾದಿ. ದೇವರನ್ನ ಯಾವುದೇ ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು ಎಂದು ಇದು ಬೋಧಿಸುತ್ತದೆ. ಎರಡನೇದ್ದು, ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು. ವ್ಯಾಪಾರಿಗಳು ಯಾವುದೇ ರೀತಿಯ ಮೋಸವನ್ನ ಮಾಡಬಾರದು ಮತ್ತು ಬಡ್ಡಿ ವ್ಯವಹಾರ ಮಾಡಬಾರದು, ಶಿಶು ಹತ್ಯೆ ಮಾಡಬಾರದು, ಹಂದಿ ಮಾಂಸವನ್ನು ತಿನ್ನಬಾರದು, ಮದ್ಯಪಾನವನ್ನು ಮಾಡಬಾರದು ಎಂದು ಇದು ಬೋಧಿಸುತ್ತದೆ. ಮೂರನೇದ್ದು, ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಕಾಬಾ ಮಂದಿರದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಅಂದರೆ
ನಮಾಜನ್ನ ಮಾಡಬೇಕು. ರಂಜಾನ್ ತಿಂಗಳಲ್ಲಿ ಬೆಳಗ್ಗೆ ಉಪವಾಸವನ್ನ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ಜಕಾತನ್ನ ನೀಡಬೇಕು. ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದ್ಸಲನಾದರೂ ಹಜ್ ಅಂದರೆ ಮೆಕ್ಕಾ ಯಾತ್ರೆಯನ್ನ ಮಾಡಬೇಕು ಎಂದು ಇದು ಬೋಧಿಸುತ್ತದೆ. ಇವೆಲ್ಲವುಗಳು ಇಸ್ಲಾಮಿನ ಬೋಧನೆಗಳು. ಈಗ ಇಸ್ಲಾಮಿಕ್ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಮೊಹಮ್ಮದ್ ರವರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು. ಕಾಲಕ್ರಮದಲ್ಲಿ ಈ ಖಲೀಫರು ಯುದ್ಧಗಳನ್ನು ಹೂಡಿ ವಿಜಯಗಳಿಸುತ್ತಾ ವಿಶಾಲವಾದ ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಸಾಮ್ರಾಜ್ಯವು ವಿಸ್ತರಣೆಗೊಂಡಂತೆ ಇಸ್ಲಾಂ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಗತೊಡಗಿತು. ಈ ಅರಬ್ಬರು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡದ್ದಲ್ಲದೆ ಅಲ್ಲಿ ಇಸ್ಲಾಂ ರಿಲಿಜನ್ ಅನ್ನು ಹರಡಿದರು. ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗುತ್ತಾರೆ. ಈ ಟರ್ಕರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಹಲವಾರು ದಂಡಯಾತ್ರೆಗಳನ್ನು ನಡೆಸ್ತಾರೆ. ಈ ಒಂದು ದಂಡಯಾತ್ರೆಗಳ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿ ಸುಲ್ತಾನರ ಒಂದು ಆಳ್ವಿಕೆ ನೆಲೆಯೂರಿದ್ದಲ್ಲದೆ ಅಲ್ಲಿ ಇಸ್ಲಾಂ ಧರ್ಮ ಹರಡಿತು. ಈಗ ಅರಬ್ಬರ ಕೊಡುಗೆಗಳ ಬಗ್ಗೆ ನೋಡೋಣ. ಅರಬ್ಬರು ಜಗತ್ತಿಗೆ ನೀಡಿರುವ ಕೊಡುಗೆಗಳು ಯಾವ್ಯಾವೆಂದರೆ, ಅವುಗಳಲ್ಲಿ ಮೊದಲನೇದ್ದು ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಬಾಗ್ದಾದ್ ಇವರ ಪ್ರಸಿದ್ಧವಾದ ವಿದ್ಯಾಕೇಂದ್ರ. ಅರಬ್ಬರ ಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದೆಂದರೆ ಬಾಗ್ದಾದ್. ಅರಬ್ಬರು ನೀಡಿರುವ ಇನ್ನೊಂದು ಕೊಡುಗೆ ಏನೆಂದರೆ, ಅವರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಅವು ಯಾವವೆಂದರೆ, ಅರೇಬಿಯನ್ ನೈಟ್ಸ್, ಉಮ್ಮರ್ ಖಯಾಮನ ರುಬಾಯತ್ ಮತ್ತು ಫಿರ್ದೂಸಿಯ ಶಾನಾಮಾ. ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು. ಇವು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ತಮ್ಮದೇ ಆದ ಕೊಡುಗೆಗಳು. ಅರಬ್ಬರು ನೀಡಿರುವ ಮತ್ತೊಂದು ಕೊಡುಗೆ ಎಂದರೆ, ಅವರು ಬೀಜಗಣಿತ, ರಸಾಯನಶಾಸ್ತ್ರ, ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ನೀಡಿದರು. ಅರಬ್ಬರು ಭಾರತೀಯರಿಂದ ಶೂನ್ಯ ಅಂದರೆ ಜೀರೋ ಸೇರಿದಂತೆ ಹಲವಾರು ಅಂಕಿಗಳ ಬಳಕೆಯನ್ನು ತಿಳಿದುಕೊಂಡರು. ಅವುಗಳನ್ನು ಬೇರೆ ದೇಶಗಳಿಗೂ ಕೂಡ ಮುಟ್ಟಿಸಿದರು. ಅರಬ್ಬರ ಮತ್ತೊಂದು ಕೊಡುಗೆ ಅಂದರೆ, ಅವರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು. ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರುಸಲಂ ಮುಂತಾದ ಕಡೆ ಅವರ ಭವ್ಯ ಮಸೀದಿಗಳಿವೆ. ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟು. ಅರಬ್ಬರ ಬಹುಮುಖ್ಯವಾದ ಕೊಡುಗೆ ಯಾವುದೆಂದರೆ ಯುನಾನಿ ಎಂಬ ವೈದ್ಯ ಪದ್ಧತಿ. ಇವೆಲ್ಲವುಗಳು ಅರಬ್ಬರು ಜಗತ್ತಿಗೆ ನೀಡಿರುವ ಕೊಡುಗೆಗಳು. ವಿದ್ಯಾರ್ಥಿಗಳೇ, ಈ ವಿಡಿಯೋ ಪಾಠದಲ್ಲಿ ನಾವು ಇಸ್ಲಾಂ ರಿಲಿಜನ್ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋ ಪಾಠದಲ್ಲಿ ರಿಲಿಜಿಯಸ್ ಯುದ್ಧಗಳ ಬಗ್ಗೆ ಅಭ್ಯಾಸ ಮಾಡೋಣ. ಈ ವಿಡಿಯೋ ಪಾಠ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.